ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂಜೆ ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಕ್ಕರೆ ಪುಳಿ ಅಂತ ಹೇಳ್ತೀವಿ. ಇನ್ನು ಬೇರೆಯವರು ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸ್ ಹೇಳ್ತಾರೆ. ಸೊ ಇದನ್ನು ಆದಷ್ಟು ಮೈದಾ ಹಿಟ್ಟಿನಲ್ಲಿ ಮಾಡ್ತಾರೆ. ಸೊ ನಾನು ಇದನ್ನು ನಿಮಗೆ ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾನೆ. ತುಂಬಾ ಟೇಸ್ಟಿಯಾಗಿರ್ತದೆ. ವೀಡಿಯೋ ಇಷ್ಟವಾದಲ್ಲಿ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ. ಸೊ ಇಲ್ಲಿ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 4-5 ಸ್ಪೂನಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ರವೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಮಾಡ್ತಿರೋದ್ರಿಂದಾಗಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಓಮದ ಕಾಳನ್ನು ಈ ರೀತಿ ಕ್ರಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಖಾರ ಬೇಡ ಸಿಹಿ ಮಾಡ್ತೀನಿ ಅಂದರೆ ಸಕ್ಕರೆ ಪುಡಿ ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಇಷ್ಟನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಸಾರಿ ಮಾಡಿ ಡಬ್ಬಿನಲ್ಲಿ ಇಟ್ಬಿಟ್ರೆ ಮಕ್ಕಳು ಬಂದಾಗ, ಹಸುವಾಗ ತಂದಾಗ, ಅಥವಾ ಸಂಜೆ ಟೀ ಕುಡಿಯುವಾಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಟೈಮ್ ಪಾಸಾಗಿ ಹೀಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ ತುಂಬ ಗಟ್ಟಿನಲ್ಲ, ತುಂಬ ಸಾಫ್ಟ್ ಅಲ್ಲ, ಆ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನೇನು 10 ನಿಮಿಷ 20 ನಿಮಿಷ ರೆಸ್ಟಿಗೆಲ್ಲ ಬಿಡಬೇಕಂತೇನಿಲ್ಲ. ಈಗ ನೋಡಿ ನಾವು ಚಪಾತಿ ಹಿಟ್ಟಲ್ಲಿ ಯಾವ ರೀತಿ ಲಟ್ಸ್ತೀವಿ ಅದೇ ಥರ ಸ್ವಲ್ಪ ದಪ್ಪ ಇರಲಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಲಿ. ಸೊ ಈ ರೀತಿ ತೆಳ್ಳುಗುನೆಲ್ಲ ದಪ್ಪನೂ ಅಲ್ಲ, ಆ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ. ಸೊ ಈಗ ಲಟ್ಸ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಸಪೂರವಾಗಿ ಕಟ್ ಮಾಡಿಕೊಂಡ್ರೆ ಫ್ರೈ ಬೇಗ ಆಗುತ್ತೆ. ಸೊ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿರೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ನೀವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಆಗಬೇಕು ಫುಲ್ಲು, ಅಂದರೆ ಅದ್ರ ನೊರೆ ಎಲ್ಲ ಕಮ್ಮಿ ಆಗಬೇಕು. ಆದಮೇಲೆ ನೀವು ಇದನ್ನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದರ ಕಲರ್ ಇನ್ನೂ ಕೂಡ ಬಂದಿಲ್ಲ ನೋಡಿ. ಈ ಕಲರ್ ಬಂದ ತಕ್ಷಣವೇ ನೀವು ತೆಗೆದಿಟ್ಕೊಳ್ಳಿ. ಸೊ ನೀವು ಸಕ್ಕರೆ ಮಾಡ್ತೀನಿ ಅಂತಂದರೆ, ಸಕ್ಕರೆ ಸಿಹಿ ಮಾಡ್ಕೊಳ್ತೀನಿ ಅಂದರೆ ಪುಡಿನೂ ಹಾಕ್ಕೊಳ್ಬೋದು, ಅಥವಾ ಕಲಸುವಾಗಲೂ ಪುಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರ ಮಾಡ್ತಿರೋದ್ರಿಂದಾಗಿ ಸಕ್ಕರೆ ಪುಡಿಯನ್ನು ಹಾಕ್ತಾ ಇಲ್ಲ. ಸೊ ನೋಡಿ ಇದು ರೆಡಿಯಾಗಿದೆ ಫ್ರೈ ಆಗಿ. ಇನ್ನು ಉಳಿದಿರೋವಂಥದ್ದನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಸೊ ಒಂದು ತೋರಿಸ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿ.